ಅದನ್ನ ಕೇಳಲ್ಲ ನೀವು, ಅದನ್ನ ಕೇಳ್ರಿ ಅದನ್ನ ಪ್ರಶ್ನೆನ. ಮಣಿಪುರದಲ್ಲಿ ಯು ಬೀಯಿಂಗ್ ಎ ಹೋಮ್ ಮಿನಿಸ್ಟರ್ ಏನ್ ಮಾಡಿದ್ದೀರಿ? ಸೂಪರ್ ಸೀಡ್ ಮಾಡಿದ್ರ, ಚೀಫ್ ಮಿನಿಸ್ಟರ್ ಬದಲಾಯಿಸಿದ್ರ, ಸರ್ಕಾರ ಡಿಸ್ಮಿಸ್ ಮಾಡಿದ್ರ? ನೇಹಾ ಪ್ರಕರಣವನ್ನು ಮುಂದಿಟ್ಕೊಂಡು ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ, ದೇಶದ ಗೃಹಮಂತ್ರಿ ಬರ್ತಾರೆ, ಆದ್ರೆ ಇಲ್ಲಿ ಅವರ ಮಿತ್ರ ಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತೇಳಿ ಆರೋಪ ಇದ್ದಾಗಲೂ ಸಹಿತ ಈಗಾಗಲೇ ವಿಡಿಯೋಗಳು ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಒಬ್ಬ ಬಿಜೆಪಿ ನಾಯಕನು ತುಟಿ ಬಿತ್ತಿಲ್ಲಲ್ಲ ಸರ್. ಬಿಜೆಪಿ ಅವರು ತಪ್ಪು ಮಾಡಿದ್ದಾರೆ, ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು, ಬಿಜೆಪಿ ಅವ್ರಿಗೂ ಗೊತ್ತಿತ್ತು, ಜೆಡಿಎಸ್ ನವರು ಪ್ರಜ್ವಲ್ ರೇವಣ್ಣನ ವಿಡಿಯೋಗಳು ಎಲ್ಲ ಗೊತ್ತಿತ್ತು. ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದನ್ನಲ್ಲ, ಬರೀ ಸೆಕ್ಷುವಲ್ ಹೆರಾಸ್ಮೆಂಟ್ ಅಲ್ಲ, ರೇಪ್ ಮಾಡಿದ್ದಾರೆ, ರೇಪ್ ಕೇಸ್ ಮಾಡಿದ್ದಾರೆ, ರೇಪ್ ಕೇಸ್ ಆಗಿದೆ. ವಿಕ್ಟಿಮ್ ಒಬ್ರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು? ಅವ್ರ ಜೀವನ ಹಾಳಾಗಲ್ವಾ? ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂತ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ನಂಬ್ಕೋಬೇಕು, ಒಪ್ಕೋಬೇಕಾಗ್ತದೆ? ನಡೀತಿಲ್ಲ, ಪ್ರಿಜಂಪ್ಷನ್ ಈಸ್ ಸುಳ್ಳು ಹೇಳಲ್ಲ ಹೆಣ್ಮಕ್ಳು. ಯಾರು ವಿಕ್ಟಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ, ಒಪ್ಕೋಬೇಕಲ್ಲ. ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ರು? ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲೈನ್ಸ್ ಮಾಡ್ಕೊಂಡ್ರು?